ನನ್ನ ಹೊಟ್ಟಿನಿಂದ ಗುಡ್ಡಕ್ಕೆ ಹೋಗಿ ಹುಲಿ ಹಲತನ ಗುರುವಿಗೆ ಉಣಿಸಿ ಹುಲಿ ಜಯಂತಿ ಮಾಡಿ ಹುಲಿ ಮತದಾಗ ಸಿಕ್ಕಟ್ಟಿ ಹುಲಿಯನ್ನು ಕಟ್ಟಿ ಕಟ್ಟಿ ಹುಲಿ ಕೂಲಿತ ನಮ್ಮಪ್ಪ ಮಾಡಂಗಿಲ್ಲ. ಹೌದಪ್ಪ, ಹೌದು ಹೌದು ಇಟ್ಟಣ್ಣ. ಅವನ ಕಿರಾರಿ ಇವರು ಏನ್ ಪ್ರಶ್ನೆ? ಕರಿ ಹುಲಿ ಬಿಳಿ ಹುಲಿ ಕರ್ಕೊಂಡು ಮಾಳಿಂಗ್ರೆ ಕರಿ ಹುಲಿ ಅನ್ನೋದು ಗಂಡ, ಬಿಳಿ ಹುಲಿ ಹೆಣ್ಣ. ಹಿಂಗ ಎರಡು ಹುಲಿ ಕರ್ಕೊಂಡು ಮಾಳಿಂಗ್ರೆ ಬಂದ. ಈ ಗುಡಿ ಮ್ಯಾಲ ಹುಲಿ ಕುಣಿಸ್ತಾರಪ್ಪ. ಒಂದೇ ಗುಣಿಸಾರ ಅಲ್ಲಿ ಮರಿ ಒಂದೇ ಎರಡು ಅದಾವ ಹುಲಿ. ಮ್ಯಾಗ ಭಗವಂತನ ಮಳಿ ನಿಂತೈತಿ ಕರೆ. ಈ ಛತ್ರಿ ಅವ್ನು ಚೆಲ್ಲಾಗೈತಿ. ನನಗನ್ಸ್ತೈತಿ ಭಗವಂತ ಎಷ್ಟು ಕೊಟ್ಟ ಚೆತ್ತ ನಾವಟ್ಟ ಅಕಾಡಿ ಕಡೆ ಕೊಟ್ಟಂದ್ರೆ ಪುಣ್ಯ ಹತ್ತೈತಿ. ಅವ್ನು ಕೊಡೋಣ, ಇವ್ ಕೊಡ ಐವತ್ತೈದು ಕೊಡ್ರಿ. ಅವ ಐವತ್ತಲ್ಲ ಐದ್ನೂರು ಕೊಟ್ಟರು ಏನು ಗಂಟು ಬಂದಿಲ್ಲ. ಇವ ರೊಕ್ಕ ಮಾತ್ರ ಲಕ್ಷ್ಮಿ ಹಬ್ಬದ ಕೊಡ್ಬೋದು. ಅವ್ ಅವ್ರು ಅದಕ್ಕೆ ಬಂದಿಲ್ಲ ಪಂಚಮಿ ಆಗ. ಇಲ್ಲಿ ಅಣ್ಣತಮ್ಮರಿ ಪಾಲು ಬೇಕಂತ ಬಂದಾರ. ಪಂಚಮಿನೂ ಆಯ್ತು ಪಾಲು ಆಯ್ತು ಇಲ್ಲಿ. ಅದಕ್ಕೆ ಹೇಳ್ತಾರ ಮಹಾತ್ಮರು ಒಂದು ಮಾತು ಮುತ್ತಪ್ಪನ. ಏನ್ ಹೇಳ್ತಾರಪ್ಪ? ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನೊಳಗ ಜಗಜ್ಯೋತಿ ಬಸವಣ್ಣವ್ರದ್ದು ಮಾತು ಹೀಗೆ ಹೇಳ್ತಾರ ಮುತ್ತಪ್ಪನ. ಏನ್ ಹೇಳಿದ್ರಪ್ಪ ಬಸವಣ್ಣ ಅವರು? ನಂಬು ನಂಬಲು ಮನವೆ ಹಂಬಲಿಸಿ ಕೆಡಬೇಡ. ಹೌದಪ್ಪ, ಹೌದು. ಶ್ರೀ ಸಾಂಬ ನಲಿನಿಗೆ ನಂಬಿಗೆ ಕಾರಣ. ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ, ದೇವರನ್ನು ಕೆಣಕಿ ಜಗತ್ತಿನಲ್ಲಿ ಯಾರು ಬದುಕಿಲ್ಲ. ಯಾರು ಬದುಕಿಲ್ಲ? ಅದಕ್ಕ ಈ ತಾಯಿ ಜಾತ್ರೆಗೆ ಬಹುಶಃ ಮಳೆ ಹತ್ತಿದ್ರು ಕೂಡ ಕೊತ್ತಿರ್ತಕ್ಕಂತ ಎಲ್ಲ ಹಿರಿಯರಿಗೆ ನಮ್ಮ ಅಕ್ಕಂಗರಿಗೆ ತಾಯಿಗಳಿಗೆ ನಮಸ್ಕಾರಗಳನ್ನು ಹೇಳಿ. ಹೌದು ಸರಿಜೋಡಿ ಕಲಾವಂತರು ಏನು ವಿಷಯ ಮಾತಾಡೋದನ್ನು ನೇರವಾಗಿ ಮಾತಾಡೋಣ. ನಾಲ್ಕೇ ಮಾತು ಚೆಂದ ಮಾತಾಡುದು ಸರ್ವಿ ಸುತ್ತಿ ಮಾತಾಡಲಿಕ್ಕಿಂತ ಇಲ್ಲಿ ಏನು ಅರಿತಾರ ಕಲಮೇಶ ಮಾಸ್ತರ ಕಲಾ ಸಂಘದ ಸೇವೆಯೊಳಗೆ ಏನು ತಪ್ಪು ಕಂಡು ಬರ್ತೈತಿ ಆ ವಿಷಯ ನಮಗ್ ಕೇಳ. ಏನ್ ಕೇಳ ಮುತ್ತಪ್ಪನ? ಏನ ಕೇಳ್ರಪ್ಪ? ಹುಲಿ ಮರಿಯಲ್ಲಿ ಬಿಟ್ಟ ಹುಲಿ ಹಾಲು ಎಲ್ಲಿ ತಂದ? ಏನ ಮಾಡಪ್ಪಂದು ಕೇಳ್ಯಾರ? ಹುಲಿ ಹಾಲು ಗುರು ವೀರದವರು ಬೇಡಿದ. ಹೌದು ಸಿದ್ಧ ಮಾಳಿಂಗ್ರ ಹಗಲಿಗೆ ಹೋಮದ ಜಾಡಿ ಕೈಯಾಗ ನೇಮದ ಬೆತ್ತ ಬಂಡಾತಿನ ಬಗಲಿ ಹಾಕೊಂಡು ಕಶ್ಯಂಗಿ ಮೈಗಿ ಧರಿಸಿ ಮೋದಿ ಮುಂಡಸ ತಲೆಗೆ ಸುತ್ತಕೊಂಡು ಕಾರಂಬಿ ಕತ್ತಲಿ ಬೋರನ್ನು ಜಡಿ ಮಲಿದ್ರು ಕೂಡ ಸಿದ್ಧರು ದಾಂಡ ಶಿವದಾನ ಮರೆತು ಶಿರಾಡನ್ನು ಮತ್ತು ಹಾಗ ನನ್ನಪ್ಪ ಮಾಳಿಂಗ್ರಾಯ. ಏನ್ ಮಾಡಿದಪ್ಪ ಹಿರಡೋಣ ಮಾಡಿದೊಳಗ ಪೂಜೆ ಸಮತ್ತಂಗಳ ಪಾವನ ಮಾಡೋಣ ಹಂಗಳ ಹುಣ್ಣಿಗೆ ಹೊಂಟಂಗ ಮಂಗಳ ಹಿಂಗ ಹೇಳತ್ತಮ್ಮ ಒಂದು ತಿಂಗಳ. ಹೌದು ತಿಂಗಳ ಹೇಳ್ರ ನರಿ ಪೂರ ಆಗ್ಬೇಕಲ್ಲ ಒಂದು ಭಾಗ ಸಿದ್ಧ ವೀರದವ್ರು ಹೇಳ್ತಾನೆ ಯಾರು ಶಿರಿಯನ್ ಸಿದ್ಧ ಮಾಡಪ್ಪ ಹೇಳ್ತಾನೆ. ಏನ್ ಹೇಳಪ್ಪ ವೀರದೇವ್ರ ಮಾಳಿಂಗ್ರ ಈಗ ಏನೋ ಮಾಳಿಂಗ್ರ ಕಾಮಗನು ಹಾಕಿ ಹಾಲು ಸರಿದು ಭಾಳ ವ್ಯಾಸವಾಗೈತಿ. ಏನ್ ಬೇಕಪ್ಪ ಎಂತ ಹಾಲು ಬೇಕಂತ ಕೇಳಿದತ್ತು ಮಾಡಪ್ಪ. ಏನ್ ಬೇಕಂದಾಗ ಹೇಳ್ತಾನೆ ಹೊರ್ತೀನಿ ನಿಮ್ಮ ಗುರುವಾಗ ಹುಲಿ ಹರತು ಅಂತ ಬಂದು ಸೇವೆ ಮಾಡ ಹೇಳೋಣ ನಪ್ಪ ಮಾಳಿಂಗ್ರಾಯ. ಹೌದು ನಾನು ಹಾಲು ಮತದಾಗ ಹುಟ್ಟಿದ್ದು ಕರೆ ಇತ್ತಂದ್ರ ಹೌದು ತಂದೆ ತೊಟ್ಟಪ್ಪರಾಯಿ ತಾಯಿ ಅಮೃತಮಾಯಿ ಮಗ ನಿಜ ಇತ್ತಂದ್ರ ಹೌದು ನನ್ನಪ್ಪ ಹೊಟ್ಟಿನಿಂದ ಗುಡ್ಡಕ್ಕೆ ಹೋಗಿ ಹುಲಿ ಹಲತನ ಗುರುವಿಗೆ ಉಣಿಸಿ ಹುಲಿ ಜಯಂತಿ ಮಾಡಿ ಹುಲಿ ಮತದಾಗ ಸಿಕ್ಕಟ್ಟಿ ಹುಲಿಯನ್ನು ಕಟ್ಟಿ ಕಟ್ಟಿ ಹುಲಿ ಕೂಲಿತ ನಮ್ಮಪ್ಪ ಮಾಡಂಗಿಲ್ಲ. ಹೌದಪ್ಪ, ಹೌದು ಹೌದು ಇಟ್ಟಣ್ಣ. ಅವನ ಕಿರಾರಿ ಇವರು ಏನ್ ಪ್ರಸಿಕರ ಮತ್ತಪ್ಪನ? ಹುಲಿ ಮರಿಯನ್ನು ತಂದು ಇಲ್ಲೇ ಇಟ್ಟು ಹೊಳ್ಳಿ ಹೋಗಿ ಬಿಟ್ಟು ಬಂದು ಮಾಡಪ್ಪ ಅಂತ ಬಹಳ ಸರ್ವಿಸ್ ಸುತ್ತಿ ನೀವು ಹೇಳಿರಿ ನೇರವಾಗಿ ಹೇಳ್ಬಿಡುದು ಎರಡೇ ಮಾತು. ಮಾಳಿಂಗ್ರಾಯ ಹೊರ್ತಿನಿಂಬ ಗುಡ್ಡಕ್ಕೆ ಹೋದ ಹೊರ್ತಿನಿಂಬ ಗುಡ್ಡಕ್ಕೆ ಹೋಗಿ ಹುಲಿ ಮರಿ ಮತ್ತು ಹುಲಿ ತೆಗೆದುಕೊಂಡು ಬಂದ. ಅವ್ರು ಏನ್ ಕೇಳ್ಯಾರ ಅಂದ್ರೆ ಆ ಹುಲಿ ಮತ್ತು ತಂದ ಮಾಳಿಂಗ್ರೆ ಮರಿ ತಂದ ಆ ಮರಿ ತಂದ ಮಾಳಿಂಗ್ರೆ ಹೋಗಿ ತಾಯಿನ ಕೂಡಿಸ್ಯಾನ ಅಥವಾ ಇಲ್ಲೊತ್ತು ಒಂದೇ ಪ್ರಶ್ನೆ ಅವನು. ಇಲ್ಲಿ ನಾನು ನಾ ಹೇಳ್ದಿನ್ನ ಏನತ್ತ ಹುಲಿ ಹುಲಿ ಮರಿ ಕೂಡತ್ತ ನನ್ನ ಮಾಳಪ್ಪ ಯಾರು ಬ್ಯಾಗ್ ಹುಟ್ಟಿದ ನಾಲ್ಕು ಗಂಟೆ ಬಿತ್ತು ತುಂಬಾ ಇದೆ ಉಪರಾಡಿ ಕೇಳ್ತಾವ ಬರೀ ಕೇಳುದು ಕೇಳು ಸರ್. ಮಾಳಿಂಗ್ರಾಯ ಕರಿ ಹುಲಿ ಬಿಳಿ ಹುಲಿ ಕರ್ಕೊಂಡು ಮಾಳಿಂಗ್ರೆ ಕರಿ ಹುಲಿ ಅನ್ನೋದು ಗಂಡ ಬಿಳಿ ಹುಲಿ ಹೆಣ್ಣ. ಹಿಂಗ ಎರಡು ಹುಲಿ ಕರ್ಕೊಂಡು ಮಾಳಿಂಗ್ರೆ ಬಂದ. ಈ ಗುಡಿ ಮ್ಯಾಗ ಹುಲಿ ಕುಣಿಸ್ತಾರಪ್ಪ. ಒಂದೇ ಗುಣಿಸಾರ ಅಲ್ಲಿ ಮರಿ ಒಂದೇ ಎರಡು ಅದಾವ ಹುಲಿ ಎರಡು ಅದಾವ. ಅವ ಮರಿನೂ ಮತ್ತು ತಾಯಿನ ಕರ್ಕೊಂಡು ಬಂದನ ಹೇಳಿ ನಮಗ್ ಹಿರಿಯರು ಹಿಂಗ ಹೇಳ. ಹೌದು ಹೌದ್ರಿ ಫೋಟೋದಾಗ ತೆಗೆದು ನೋಡ್ರಿ ಹಂಗೆ ಅದು ಮಾಳಿಂಗ್ರೇನ
ಮರಿದ್ದನ್ ಹುಲಿದ್ದನ್ ಹತ್ತೆ. ಅದಕ್ಕ ತಾಯಿ ಮಕ್ಕಳನ್ನ ಅಗಲಿಸಿಲ್ಲ. ಮುಂದ ದೇವ ಬಿಟ್ಟ ಕಾಲಕ್ಕೆ ಹುಲಿ ಮಕ್ಕ ಶಿವ ಮಣ್ಣು ಮಾಡಿ ಹುಲಿ ಮಕ್ಕ ಶಿನ್ಯಾಗ ಹುಲಿ ಕೂಲಿಟ್ಟ ನಮ್ಮ ಆಳಂಗಿರ ಹುಲಿ ಕೂಲಿಟ್ಟ ಕಲ್ಲಿನ ಹುಲಿ ಚಿತ್ರ ತೆಗೆದಾರ ಏನಾದ್ರೂ ಮಾತು. ಈಗ ಸದ್ಯ ಹುಲಿ ಮಕ್ಕ ಶತ್ರು ನೇಮ ಐತಿ. ಹೌದು, ಹುಲಿಯನ್ನು ಕಟ್ಟಿರು ನೇಮ ಸರ. ಇದು ಇಷ್ಟ ಇದ್ರ ಅರ್ಥ ಐತಿ. ಮತ್ ಇದನ್ನ ಬಿಟ್ಟರೆ ನಿಮಗೆ ಏನೇ ಬ್ಯಾರೆ ಗೊತ್ತಿದ್ದಂದ್ರೆ ಅದನ್ನ ಹೇಳಲ್ಲ. ಜನರಿಗೆ ಹೇಳ್ರಿ, ನಮಗೆ ಹೇಳಬೇಡ. ನೀವು ಹೇಳಬಹುದು, ಅದಕ್ಕನ್ನ ಜಗಳ ಮಾಡುವಂತ ಕಲವಂತೂ ಅಲ್ಲ, ಮಾಡಂಗೂ ಇಲ್ಲ. ಹೌದು, ಇನ್ನ ಉಪಕಾರ ಶ್ರೇಷ್ಠ, ಏನ ಉಪದೇಶ ಶ್ರೇಷ್ಠ ಅಂತ ತಿಳ್ಕೊಂಡು ಎರಡು ಅವ್ಯಾದು. ಒಂದು ವಿಷಯ ದಾನ ಧರ್ಮ ತಿಳ್ಕೊಂಡು ಒಂದು ವಿಷಯ ಇಟ್ಟಾನ. ನೀವು ಎಲ್ಲ ಜೋರಾಗಿ ಚಪ್ಪಾಳಿ ತಟ್ಟಿದ್ರಂದ್ರೆ ಒಂದು ವಿಷಯ ನಿಮಾಗ ಮಾತಾಡೋದು ಇಲ್ಲ. ನೀವು ಹಾಲು ಮತನೆ ಮಾತಾಡೋದು ಹಂಗೆ ಚಪ್ಪಾಳಿ ತಟ್ಟಿದ್ರೆ ಹಾಲು ಮತದ ಬಗ್ಗೆ ಮಾತಾಡೋದು. ಅದಕ್ಕೊಂದು ಹೇಳ್ರಿ ಚಪ್ಪಳಿಗೆ, ಇದಕ್ಕೊಂದು ಹೇಳ್ರಿ ಇದು ಯಾವ್ದು ತಿಳ್ಕೊಳ್ಳೋದು ಮಾಸ್ತರ್ ಇದನ್ನ ಮುತ್ತಪ್ಪನ ಹೇಳ್ರಿ. ಈ ಕಡೆ ಗಂಡು ಮಕ್ಕಳೆಲ್ಲ ಬಿಡಿಸ್ಲೇ ಬರದ, ಕರೆ ನಮ್ಮ ಮೌಗಳು ಯಾಕೆ ಬಿಡುವರು? ಅವ್ರ ನಸಿಗಿನಾಗ ಬಾನ ಹೋಳಿಗೆ ಮಾಡಿ ದಣದಾರ ಅದಕ್ಕೆ ಸುಮ್ಮ ಕೊಡ್ತಾರ. ನೀತಿ ಬರ್ತಾ ಅವ್ರಿಗೆ ಹಾಲು ಮಠ. ಈ ಈ ಹಿರಿಯಾಗ ಜೋರಾಗಿ ಚಪ್ಪಾಳಿ ತಟ್ರಿ. ಹೌದು ಹೌದು, ಇಂಥ ಮಠ ಮನ್ಯಾಗ ಗೋಳ ಮಾತಾಡ್ಬಿಡ್ತಾರ ಅವ್ರು. ಅದಕ್ಕೆ ಹೇಳ್ರು ಹಾಲು ಮಠ ಮಾತಾಡ್ರಿ. ದಳಿತು ಎಲ್ಲ ಕಳೆದಿ ಅಲ್ಲಿ ಹುಡುಕಾಡ್ಬೇಕಾಗೈತಿ. ಈ ಬೌನೂರ ಕಳೆದಿಟ್ಟಂದ್ರೆ ಈಗ ಬರ್ದ ಹುಡುಕಾಡ. ಈ ಚಲೋ ಎಲ್ಲಿ ನಶಿಸಿ ಹೊಂಟೈತೆ ಅಂದ್ರೆ ಸರ್, ಡೊಳ್ಳಿನ ಪದಾರ್ಥ ಕರ್ಸೋದು ಅಮಿಸಿದ ಅಮಿಸಿದ ಮುಖ್ಯಂದ್ರೆ ಅವ್ರು ಹಾಡಂಗಿಲ್ಲ, ಮಾಡಪ್ಪ ನಾವು ಹಾಡಂಗಿಲ್ಲ. ಬರೇ ಅಧ್ಯಾತ್ಮ ನೋಡಿ ಹೀಗೆ ಪದ್ಧಕತೆ. ಎಲ್ಲಾರು ಒಂದು ಚಕತಂದ್ರೆ ಒಂದು ಸವಾಲ್ ಹಾಡೋದು, ಒಂದು ಜನರಲ್ ಹಾಡೋದು, ಒಂದು ಗಣಪತಿ ಹಾಡಿ ನಡೆದಾನ ಮನೆ ಕಡೆ. ಮುಂದಿನ ತಲಾಕತ್ರಿ, ಮುಂದಿನ ಊರು ದೂರ ಐತಿ, ತಗೊಂಬರಿ ಒಂದು ಕಡೆ. ಯಾರಿಗೆ ಕಲ್ತ ಬಿಟ್ಟಾರಿ ಟೈಡ ಡೊಳ್ಳಿನ ಹೆಂಗ್ ಅಮೋಕ್ಷದ ಮುಖ್ಯ ತಂದು ಯಾರು ಬಂದು ಯಾರು ಬಳಗ ಯಾರು ಕುಲ ಯಾರು ಗೋತ್ರ ಯಾರು ಜಾತಿ ಯಾರು ಬೆಳಗ ಯಾರು ಅಜ್ಜಿ ಯಾರು ಆ ಯಾರು ಮುತ್ತ ಯಾರು ಮರಿಮಗಲ ಯಾರು ಗಿರಿಮಗಲ ಗಿರಿಮಗಳ ಹಿಂಗ ಪಲ್ಲ ಪಲ್ಲ ಬಿಡುಗಡೆಯಾಗಬೇಕು. ಅಂದ್ರ ತಿಳಿತಾವ ಕೊಟ್ಟು ದೈವಕ ಪಟಕಾದ ಮುಟ್ಟಾದವ್ರಿಗೆ ತಿಳಿತಾವ ನಮ್ಮನೆ ಹೆಂಗ್ ಬರ್ಬೇಕು. ಮಾಳಿಗರನ್ನ ತಾಯಿ ಯಾರು ತಂದು ಯಾರು ಬಂದು ಯಾರು ಬಳಗ ಯಾರು ಕುಲ ಯಾರು ಗೋತ್ರ ಯಾರು ಜಾತಿ ಯಾರು ಬೆಳಗ ಯಾರು ನಮ್ಗೂ ಬರ್ಬೇಕು. ನಮಗ ನಿಮಗ ಏನು ಸಂಬಂಧ ಐತಿ? ಹೌದು, ಮಾಲಿಂಗ್ರೈನ ಮಟ್ಟ ಮನೆಯವ್ರಿಗೆ ಪೂಜಾರಿಗಳ ಥರ. ಹೌದು, ಹಮಸಿದ್ದ ಮುಖ್ಯನ ಮಟ್ಟ ಮನೆಯವ್ರಿಗೆ ಒಡೆಯರ ಥರ. ಅದು ಇದನ್ನ ಬಿಚ್ಚಿ ಹೇಳಿದ್ರೆ ಕೊತ್ತ ಮನೆಗೆ ತಿಳಿತಾವ. ಜಗತ್ತಿನಾಗ ಇಲ್ಲಿ ಅಟ್ರ ಪಗಡಿ ಸಮಾಜ ಎಲ್ಲ ಇಲ್ಲಿ ಹಾಡ ಕೇಳಕ್ ಬಂದೈತಿ. ಅಟ್ರ ಅಂದ್ರೆ ಏನ್ರಿ? ಅಟ್ರ ಮತ್ತು ಪಗಡಿ ಅಂದ್ರೆ 18 ಜಾತಿ ಸಮಾಜ ಬಂದೈತಿ. ಎಲ್ಲರೂ ಬಂದಾರ. ಕರೆ ಎಲ್ಲರಿಗೆ ಹಾಲು ಮಟ್ಟ ಬರ್ತಾರೇನು? ಎಲ್ಲರಿಗೆ ಹಂಗೆ ಹೆಂಗ ಅಂತಾರ? ಅವರು ಬೇರೆ ಬೇರೆ ಇರ್ತಾವ್ರಿ. ಕುರುಬ ಸಮಾಜ ಹಾಲು ಮತದವ್ರು ಯಾಕಂದ್ರಪ್ಪ ಅನ್ನೋದು ಹೇಳುದೈತಿ. ಹೌದು, ತಿಳಿಸೋದವ ದೈವಕ್ಕೆ ತಿಳಿಸೋದೈತಿ. ನಮಗ ಹೇಳ ರೊಕ್ಕ ಕೊಟ್ಟಾರ ತಂದ್ರೆ ಏನೇನೇ ಮಾತಾಡಿ ಕಡಕಾಯಿ ಹೋಗುವ ಅವರಾಗಬಾರ್ದು. ಆರ್ ಕಾಲಿನ ಬ್ಯಾಟಿ ಮಾಡೋದಾಗಬಾರ್ದು ಹನುಮಪ್ಪಗ. ಹೌದು, ಇವ್ರ ಕಡೆಯಲ್ಲಿ ಆರ್ ಕಾಲು ಹುಡ್ಲಾಯ್ತೇವ ನನ್ನ ಕಡೆ ಆರ್ ಕಾಲು ಹುಡ್ಲಾಯ್ತ ಸಂಧ್ಯ ಮಗನ ಹೇಳಂಗ ನನಗ ಕಿನ ಹೇಳಿನ ಅದನ್ನ ಅದನ್ನ ಹೇಳಿಲ್ರಿ ಅವ್ರ. ಹ, ಅವ್ರು ಯಾರೇ ಬರ್ತಾರಲ್ಲ ಡುಬದಾಗ ಒಂದು ಕಾಲು ಹತ್ಕೊಂಡು ಆಕಳ ತಗೊಂಡು ಅವ್ರ ನುಡಿಯನೆಲೆ. ನಾನು ನಗು ಮಾತಲ್ಲ, ನಿಮ್ಮ ಅಂಶದ ಮುಖ್ಯನ ಮಟ್ಟ ಮನೆಯೊಳಗೆ ಏನಕ್ಕ ಒಂದು ವಿಷಯ ಹಾಡಿದ್ರಿ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಾರಿ, ಪಟ್ಟಣ ಕೆಳಗೆ ಹರಕೇರಿ. ಹೌದು ಯವ್ವ, ನಿಮ್ಮ ಆಚೆಗಳ ಕಾಲದೊಳಗ ಬೀಸುಕಲ್ಲಿ ನಿಮಗೆ ಹಾಡ ಹಾಕಿದ್ರು. ನಮ್ಮ ಹೋಗುವ ಆಗಿನ ಕಾಲದಾಗ ಎಂತ ಹಾಡ ಹಾಡ್ತೀರಪ್ಪ ತಾಯಿಗಳು? ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಾರಿ, ಪಟ್ಟಣ ಕೆಳಗೆ ಹರಕೇರಿ. ಇದು ಶಿರಗೂರು ಮಾಸ್ತರ್ಗೆ ಯಾಕಂದ್ರೆ ಡಗ ಬಡಿಬೇಡ. ಪಟ್ಟಣ ಕೆಳಗೆ ಹರಿಕೇರಿ ಹೋದ್ರೆ ಮಕ್ಕಳ ಕೊಟ್ಟು ಕಳುವಂತಕೊಂಡು ಹಿಂದಿನ ಕಾಲದಾಗ ಹಿರಿಯರು ಹಾಡ್ತಿದ್ರೆ. ಹೌದಪ್ಪ, ಬಹುಶಃ ಈ ನಮ್ಮ ಅವ್ವಗಳಿಗೆ ಬೀಸು ಕಲ್ಲು ಅಂದ್ರೆ ಬಹುಶಃ ತುಸು ಮಂದಿಗೆ ಗೊತ್ತೇ ಇಲ್ಲ. ಗೊತ್ತಾಯ್ತು ಕೆಲವು ಮಂದಿಗೆ ಎಮ್ಮೆ ಕಡೆಗೆ ಹೋಗಿತ್ತಲ್ಲ ಮದಕಪ್ಪನ ಹಳೆ ಆತೆ ಅವ ಕಲ್ಲು ಗೊತ್ತು ಬೀಸು ಕಲ್ಲ ಇಲ್ಲ ಮನ್ಯಾಗ. ಈಗ ನಮ್ಮ ಮಕ್ಕಳಿಗೆ ಏನು ಗೊತ್ತೈತಿ ಮತ್ತಪ್ಪನ ಹಾಡ? 50 ಲಕ್ಷ ಕೊಟ್ಟು ಮನಿ ಕಟ್ಟಾನು ಮೊನ್ನೆ. ಏನ್ ಮನೆ ಅನ್ರಿ? ಮನಿ ಕಟ್ಟಾನ್ರಿ. ಆ ಮುತ್ಯ ಮನಿ ಕರ್ಕೊಂಬಂದಾನ ಅವ್ರ ಅದನ್ನ. ಆಯ್ತು ಬಾನ್ ನೋಡ್ದ, ಏನು ಗೂಟಿಲ್ಲ ಏನಿಲ್ಲ, ಪಟಕಾರ ತಗದ ಎಲ್ಲಿ ಹಾಕಲ್ಲ ಗೊತ್ತೇ ಇಲ್ಲ. ಗೂಟ ಹಾಕೋದೆ ಮನೆಯಾಗ ಈಗ ಯಾಕಂದ್ರೆ ಕಾಲಮಾನ ಹಂಗಾಗೈತಿ. ಹೌದು, ಎಲ್ಲಾರು ಅರ್ಶಿಸಿ ಅರ್ಶಿಸಿ. ಹೌದು, 7 ಶಿಷ್ಯ ಯಾರು ಇಲ್ಲ. ನಮ್ಮ ಮಕ್ಕಳಿಗೆ ಏನು ಗೊತ್ತದ ಹಾಡು ಕೇಳ ಮುತ್ತಪ್ಪನ? ಎಂತ ಹಾಡು ಗೊತ್ತದ ಈಗಿನ ಅವ್ರಿಗೆ? ಸಿಂಧೂರ ಲಕ್ಷ್ಮಣಗೆ ಹಿಂದಿಲ್ಲ ಮುಂದಿಲ್ಲ ನೋಡ್ ನಮ್ಮವ್ವ ಹೆಂಗ ನನಕ್ಕಿಂತ ಮೊದಲು ಬರಕತ್ತೆ. ಹೌದಪ್ಪ, ಹೌದ, ಸಿಂಧೂರ ಲಕ್ಷ್ಮಣಗ ಹಿಂದಿಲ್ಲ ಮುಂದಿಲ್ಲ. ಬಾರಿನ ಬಂದೂಕ ಬಗಲಾಗ ಹಾಕೊಂಡು ಜಮಖಂಡಿ ಜೇಲ
ಯವ. ಆಗಿನ ಕಾಲದಾಗ ನಮ್ಮ ಮಗುಗಳು ಗಂಡನ ಹೆಸರು ಹೇಳಬೇಕಾದ್ರೆ ಇಟ್ಟು ಚಂದ ಹೇಳ್ತದ ನಮ್ಮ ಮಗನ ಬಳಗ. ಹೆಣ್ಮಕ್ಳು ಪ್ರೀತಿಯಿಂದ ಬಂದಾಗ ಹೆಂಗ ಹೇಳ್ತಿದ್ರಿಪ್ಪ, ಕೋರಿ ಹೊತ್ತರೇನು ಕಂಬಳಿ ಹೊತ್ತರೇನು, ಇನ್ನೇನು ಹೇಳೋದು ನಮಗೆ ತಿಳಿಯಲಿಲ್ಲ. ಕೋರಿ ಹೊತ್ತರೇನು ಕಂಬಳಿ ಹೊತ್ತರೇನು, ನಮ್ಮ ರಾಯ ನಮಗ ಬಡುವೇನು. ಹೌದಪ್ಪ ಹೌದ, ನಮ್ಮ ರಾಯ ನಮಗ ಬಡುವೇನು, ಎಲೆ ಗೆಲ್ತಿ ಚಿಕ್ಕಾಗಿ ಚೆಲ್ಲುವ ಚಂದ್ರ ಮತ್ತೆ ಹಿಂಗ್ ಮಾಡಿ ನಟ್ಕಿ ಮುರು ಗಂಡನ ಹೆಸರು ಹೇಳ್ತಿದ್ರು ಆಗಿನ ಕಾಲ. ಹೌದ ಹೌದು, ಆ ತಾಯಿ ಹೆಸರು ಹೇಳಾಗ ಮಾಸ್ತರ್ ಕಟ್ಟಿ ನಾ ಮುಟ್ಟ ಕೊಟ್ಟಿದ್ದಂದ್ರ ಹಿಂಗ ಮಾಡಿ ಮೀಸಿ ತಿಳಿದ್ರು ಹಿಂಗ್ ಮಾಡಿ ಹಿಂಗ ಮಾಡಿ ಮೀಸಿ ತಿಳಿದ್ರು. ಹೌದು ಹೌದು ಗೊತ್ತಿದ್ದ ತಾಯಿ ನೋಡಿ ಮುತ್ತಪ್ಪನ ಹೇಳ್ರಿಪ್ಪ. ಈಗಿನ ಅಕ್ಕಗಳು ಗಂಡನ ಹೆಸರು ಹೇಳು ಪದ್ಧತಿ ಹೆಂಗ ಮಾನ್ಯ ಒಬ್ಬರು ನಮ್ಮಲ್ಲಿ ಹೇಳ್ರಿಪ್ಪ ಹೆಂಗ್ರಿ ಸೋಂಗ ಹಾಕಿದ್ರ ಆಮೇಲೆ ಗಂಡನ ಹೆಸರು ಹೇಳಂದ್ರು ಹೇಳ್ರಿ ಬೆಕ್ಕು ಬತ್ತು ಬೆಕ್ಕು ಬತ್ತು ವಿಷಯ ನನ್ನ ಗಂಡನ ಹೆಸರು ಬಸಿ ಆತು ಯಾನೋ ಮತ್ತೊಮ್ಮೆ ಕೇಳ. ಅದಕ್ಕೆ ಅಂತ ಒಂದು ಪದ್ಧತಿ ಈಗ ಬಂದೈತಿ ಅಂಶದ ಮತ್ತೆ ಮತ್ತೆ ಮನೆಯವಾಗ ಏನು ಕೇಳಬೇಕಂತ ಹೇಳ್ರಿಪ್ಪ. ನೀವು ಯಾರು ನಗಬೇಡಿ. ಹೌದು ಗಂಡನ ಹೆಸರು ಹೇಳೋ ಸಂಬಂಧ ಒಂದು ಯೂಟ್ಯೂಬ್ ಚಾನಲ್ ತಯಾರು ಮಾಡ. ಹೌದು ಬರೇ ಕಖ ಜನಪದ ಕಲೆ ನಶಿಸಿ ಹೋಗಬಾರ್ದು ತಿಳ್ಕೊಂಡು ಹಂತಿ ಹಾಡಾರ ಯಾವ ಊರಾಗ ಹಾಡೋರ್ ಯೂಟ್ಯೂಬ್ದವರು ನಿಮ್ ಮನೆಗೆ ಬರ್ತಾರೆ. ಹೌದು ನಿಮ್ಗೇನು ಒಂದ್ ರೂಪಾಯಿ ತಗೊಳಂಗಿಲ್ಲ. ಹಂತಿ ಹಾಡ ಯಾರು ಹಾಡೋರು ಅತನೇ ತಾಲೂಕಿನೊಳಗ ಇದ್ರಂದ್ರೆ ಹೌದು ಹಂತಿ ಹಾಡ ಹಾಡೋದು ನೀವು ಹಳ್ಳ ಹಾಡ್ರು ಜಗತ್ತಿನ ಹೆಸರು ಉಳಿಬೇಕು ಅಂತ ಹಾಡ ತುಂಬಿಕೊಂಡ್ ಇಲ್ಲೇ ಬಂದಾರ ಬಂದವಳೆ. ಹೌದು ಯವ್ವ ನೀವು ಎಲ್ಲರ ಒಂದು 100 ಗಂಡನ ಹೆಸರು ಯಾಕಂದ್ರೆ ಅರ್ಥ ಹಾಕಿ ಹೇಳೋರು ಇದ್ರಂದ್ರೆ ನಿಮ್ದು ಯೂಟ್ಯೂಬ್ದಾಗ ಬರ್ತಾರೆ. ನಶಿಸಿ ಹೋಗಬಾರ್ದು ಹಿಂದಕ್ಕಿನ ಕಾಲ ಪದ್ಧತಿ ಹೊಳ್ಳಿ ಮರುಕಳಿಸಬೇಕು ತಿಳ್ಕೊಂಡು ಎಲ್ಲಾ ಯೂಟ್ಯೂಬ್ ಅದಾವ. ಅದಕ್ಕೆ ಕಾಯಿದ್ರು ಯಾರು ಇಟ್ಕೊಂಡು ಸಾಯಿದಾರೆ ಕಕ್ಕ. ಹೌದು ಎಲ್ಲಾ ಕೊಟ್ಟು ಸಾಯಿರಿ ಖಾಲಿ ಆಗಿ. ಅದಕ್ಕೆ ಅಂಶದ ಮತ್ತೆ ಮತ್ತೆ ಮನೆಯವ್ರಿಗೆ ಏನು ಕೇಳಿದ್ರೆ ಜಾರುಗೊಂಡ ಕಣ್ಣಬಾಯಿ ಎಲ್ಲಿ ಬಂದ್ರು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ರು. ಹೌದು ಹೇಳಿಪ್ಪ ವಿಷ ಕೊಡು ಸಾಯಿಬೇಕು ಸಂಕಲ್ಪ ಮಾಡಿದಾಗ ಅಂಶದ ಮತ್ತೆ ಕೊರವಂಜಿ ಕಳಿಸ್ಯಾನಂತ ಹೇಳ. ಹೌದು ನೀವು ಎಲ್ಲಿ ಹಾಡೀರಿ ನಾ ಅಲ್ಲೇ ಕೇಳ್ತನ್ನ. ಹೌದು ಅಂಶದ ಮತ್ತೆ ಮತ್ತೆ ಮನೆಯ 1700 ಮಂದಿ ಅಂಶದ ಮತ್ತೆ ಸಾಂಪ್ರದಾಯಿತು ಮತ್ತಪ್ಪನ. ಹೌದಪ್ಪ 1700 ಮತ್ತೆ ಮನೆ 1700 ಮತ್ತೆ ಮನೆ ಒಳಗೆ ಅಂಶದ ಮತ್ತೆ ಮತ್ತೆ ಮನೆ ಒಳಗೆ ಕೊರವಂಜಿ ಯಾವ ದೇವರು ಊರಾಗ ಯಾವ ಗುಡಿ ಒಳಗೆ ಅಲ್ಲ ಅದಕ್ಕೆ ಕೊರವಂಜಿ ಆಗಿ ಹೋಗಿ ಅವನ ಬಂಧನ ಬಿಡಿಸಿ ಅವನಿಗೆ ಮಕ್ಕಳ ಕೊಟ್ಟ ಸಾಯಿಬೇಡ ವಿಷ ಕೊಡು ಸಾಯಿಬೇಡ ಮುತ್ತ ಮುನ್ನೆಟ್ಟು ಕೊಡ್ದಾಗ ಅದೇ. ಹೌದು ಕೊರವಂಜಿ ಆಗಿ ಹೋದವ್ರ ಹೇಳ ನೀವ ಹೇಳ್ಯಾರಪ್ಪ ಹೇಳ ಅಂಶದ ಮುತ್ತ ಕಳಿಸಂತ ಹೇಳ. ಹೌದು ಖರೆ ಆ ಕೊರವಂಜಿ ಎಲ್ಲಿ 1700 ಮತ್ತೆ ಮನೆ ಒಳಗೆ ಏನ ಮಕ್ಕನಾಪುರದಾಗ ಅದಾಳೋ ಏನ ಬೆವರಿಗೆ ಆಗದಾಳೋ ಅತನೇ ತಾಲೂಕಿನಾಗ ಹನುಮಾಪುರದಾಗ ಅದಾಳೋ ಕೌಲುಗುಡ್ಡದಾಗ ಅದಾಳೋ ಗದ್ದನ ಕೇರಾಗ ಅದಾಳೋ 1700 ಮತ್ತೆ ಮನೆ ಒಳಗೆ ಹಿಂತ ಮತ್ತೆ ಮನೆಯಾಗ ಅದಾಳ ಅಂತ ಹೇಳಿ ಈ ಯೂಟ್ಯೂಬ್ದಾಗ ಹೇಳಿ ಅಂದ್ರೆ ಹೌದು ನೀನು ಅಂಶದ ಮುತ್ತಿನ ಮತ್ತೆ ಮನೆ ಒಬ್ಬ ಒಳ್ಳೆ ಕಲೆ ನಾವು ಇದ್ರಿ. ಹೌದು ಹೌದು ಯಾಕೆ ಕಕ್ಕ ನೀವೆಲ್ಲ ಬಿಡ್ರಿ ನಾ ಜೋರಾಗಿ ಚಪ್ಪಳಿಗೆ ಬಿಡ್ತೀನ ಕಲ್ಮಶಿ ಮಾಸ್ತರ. ಅದಕ್ಕೆ ದಯವಿಟ್ಟು ಸರ್ ಇನ್ನೂ ಬಹಳ ಒಳ್ಳೆ ಒಳ್ಳೆ ವಿಷಯಗಳು ಅದಕ್ಕಾಗ್ಯಾವ ಸರ್ ಹಿಂಗಲ್ಲ ಏನೇ ಕೇಳಿದ್ರು ಹೇಳು ತಕ್ಕಂದ್ರೆ ಕೇಳಬೇಕ ಸರ್. ನೀವು ಏನು ಪ್ರಶ್ನೆ ಕೇಳಿಲ್ಲ ಇದ್ರ ಬಗ್ಗೆ ದಂದರಿಗೆ ಒಳಗೆ ಲೋಗಾವದೊಳಗೆ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಪ್ರಶ್ನೆ ಇದನ್ನು ಹೊರಗೆ ಹಾಕಿದ್ರೆ ನಾವು ನೀ ಕೇಳಿದ ಪ್ರಶ್ನೆ ಹೊಳೆ ತುಂಬಲಂಗಿಲ್ಲ ಹೊಳೆ ಕ್ಯಾಸೆಟ್ ಹಾಕಂಗಿಲ್ಲ ಅದನ್ನ ಮಂದಿ ಕೇಳಬೇಕಾದ್ರೆ ಹೊಸ ಹೊಸ ವಿಷಯ ಕೊರವಂಜಿ ನಿನ್ನ ಕ್ಷೇತ್ರದೊಳಗೆ ಎಲ್ಲಿ ವಾಸ ಮಾಡ್ಯಾಳ ಅನ್ನಂಥದ್ದು ಒಂದು. ಇನ್ನೊಂದು ಕೇಳಿದ್ರೆ ಅಂಶದ ಮತ್ತೆ ಬೇಡದವ್ರಿಗೆ ಬೇಡಿದ ಕೊಟ್ಟ. ಹೌದು ಖರೆ ಕಾಮದೇನು ಕಲ್ಪಕ್ಷತಿ ನಿಮ್ಮ ಔದೂರ್ ಸಿದ್ದ ಬಿರಿಯಾನಿ ಸಿದ್ದ ಸಾಮಾನು ಮತ್ತೆ ಕಣ್ಣು ಮತ್ತೆ ನಾಲ್ಕು ಮಂದಿ ನಾಲ್ಕು ಮಂದಿ ಸುಸ್ತಾರ ಮುತ್ತಪ್ಪನ. ಹೌದಿಗಪ್ಪ ಅದಕ್ಕೆ ಕೊಂಚ ಬಾರಿ ದುರ್ಗು ಕಣಬಾಯಿಗೆ ಯಾಕೆ ಫಲ ಕೊಟ್ಟ ದುರ್ಬಾರಿ ಪಗಾರ ಕೊಡಬೇಕಾಗಿತ್ತು ಅಲ್ಲೆಡ್ ತಪ್ಪಾಗಿತ್ತು ಅನ್ನ ಕೊಂಚ ಬಾರಿಗೆ ಯಾಕೆ ಕೊಡಲಿಲ್ಲ. ಹೌದು ಅನ್ನಂತ ಎರಡು ವಿಷಯ ಕೇಳಿ ಮುಂದಿನ ಸಂದಿಗೆ ಸರಾಗವಾಗಿ ಹೇಳ್ತಾರ ಮಾತು ಹೇಳಿ ಮತ್ತೆ ಕಾಮದೇನಿತ್ತು ಅವನ್ನ ಅವನ್ನ ಅಕ್ಕಿಗೊಂದು ಅಕ್ಕಿಗೊಂದು ಕೊಡ್ಬೇಕಾಗಿತ್ತು. ನಮ್ಮ ಅವನ ಬಳಗ ಕಾಕಂದ್ರ ಪಂಚಮಿಗೆ ಬಂದಾರ ನಾಗರ ಪಂಚಮಿ ನಾಡಿನೊಳಗೆ ಹೆಂಗ ಹುಟ್ಟಿತ್ತು. ಹೌದು ಯಾರಿಂದ ಪ್ರಾರಂಭ ಆಯ್ತು. ಹೌದು ಹಂಗನೂ ನಮ್ಮ ಮಗಳು ಯಾವ ರೀತಿ ಕೊಳ್ಳ ಹಾಕೋತಾರೆ ಯಾವ ರೀತಿ ಹಾಲು ಎರಿತಾರೆ ನನ್ನ ನಾಲ್ಕು ಚಾಲ ಹಾಡಿ ಸರಿಜೋಡಿ ಕಲವಂತರು ಪಾಲೆ ಹೊಕ್ಕತಿ ಸಡಕರು ಶಾಂತದ ಕಾಪಾಡಬೇಕಾಗಿ ನಮ್ಮ ಹೌದು ಹೌದು ಹೌದು.